ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದ ವ್ಯಕ್ತಿಗಳು ಯಾರು? ಬನ್ನಿ ನೋಡೋಣ. ಕ್ರಿಸ್ತನನ್ನ ಪ್ರೀತಿಸಿ ಆತನಿಗಾಗಿ ಸೇವೆ ಮಾಡುವವರಿಗೆ ಪೌಲನು ಹೀಗೆ ಹೇಳುವವನಾಗಿದ್ದಾನೆ: ಆದರೂ ಎಲ್ಲಾ ಪಟ್ಟಣಗಳಲ್ಲಿ ನನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಸಾಕ್ಷಿ ಕೊಡುವುದನ್ನು ಮಾತ್ರ ಬಲ್ಲೆನು. ಆದಾಗ್ಯೂ ಇವುಗಳಲ್ಲಿ ಯಾವುದು ನನ್ನನ್ನು ಕದಲಿಸುವುದಿಲ್ಲ, ಇಲ್ಲವೇ ನನ್ನ ಪ್ರಾಣವು ನನಗೆ ಪ್ರಿಯವಾದದ್ದು ಎಂದು ನಾನು ಎನಿಸುವುದಿಲ್ಲ ಎಂದು ಅಪೊಸ್ತಲರ ಕೃತ್ಯಗಳು 20:23-24 ಪೌಲನು ತಿಳಿಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಫಿಲಿಪ್ಪಿಯದವರಿಗೆ ಬರೆದ ಪುಸ್ತಕ 1:21 ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ ಹೇಳುವವನಾಗಿದ್ದಾನೆ. ಕ್ರಿಸ್ತನಿಗಾಗಿ ರಕ್ತಸಾಕ್ಷಿ ಹೊಂದಿದ ವ್ಯಕ್ತಿಗಳನ್ನು ನಾವು ನೆನೆಸಿ ನೋಡಿದರೆ ನಮ್ಮ ಕಣ್ಣುಗಳಲ್ಲಿ ನೀರು ಬರುವಂತೆ ಮಾಡುತ್ತದೆ ಪ್ರಿಯರೇ. ಹೀಗೆ ಕ್ರಿಸ್ತ ಯೇಸುವಿಗಾಗಿ ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದವರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡುವುದಾದರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 7 ಭಕ್ತನಾದ ಸ್ಟೆಫೆನನನ್ನು ಯೂದರು ಹೇಗೆ ಕೊಂದರು ಮತ್ತು ಅವನು ಹೇಗೆ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದನು ಎಂಬುದನ್ನು ತಿಳಿಸುತ್ತದೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಯೋಹಾನನು ಬರೆದ ಪುಸ್ತಕ 16:2 ಹೀಗೆ ತಿಳಿಸುವವರಾಗಿದ್ದಾರೆ: ಅವರು ನಿಮ್ಮನ್ನು ಸಭಾಮಂದಿರಗಳಿಂದ ಹೊರಗೆ ಹಾಕುವರು, ಹೌದು ನಿಮ್ಮನ್ನು ಕೊಲ್ಲುವನು, ದೇವರ ಸೇವೆ ಮಾಡುತ್ತಾನೆಂದು ನೆನೆಸುವ ಗಳಿಗೆ ಬರುತ್ತದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಈ ವಾಕ್ಯದ ಪ್ರಕಾರವಾಗಿ ಕ್ರಿಸ್ತನ ಶಿಷ್ಯರಲ್ಲಿ ಯೋಹಾನನ ಬಿಟ್ಟು ಉಳಿದ ಎಲ್ಲ ಶಿಷ್ಯರು ರಕ್ತಸಾಕ್ಷಿಯಾಗಿ ಮರಣ ಹೊಂದಿದರು ಎಂಬುದಾಗಿ ಸಭೆ ಚರಿತ್ರೆ ತಿಳಿಸುತ್ತದೆ. ಕ್ರಿಸ್ತ ಶಕ 44 ಯೂದದ ಅರಸನಾದ ಹೆರೋದ ಅಗ್ರಿಪ್ಪನ ಆಡಳಿತ ಕಾಲದಲ್ಲಿ ಯೋಹಾನನ ಸಹೋದರನಾದ ಯಾಕೋಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಿಸಿ ಯಾಕೋಬನನ್ನು ಕತ್ತಿಯಿಂದ ಶಿರಶ್ಛೇದನ ಮಾಡಿಸಿದನು. ಇದನ್ನು ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 12:2 ನೋಡುವವರಾಗಿದ್ದೇವೆ. ಯಾಕೋಬನು ಕ್ರಿಸ್ತನಿಗಾಗಿ ಸಂತೋಷದಿಂದ ದಂಡನೆಯನ್ನು ಸ್ವೀಕರಿಸಿ ಮರಣ ಹೊಂದಿದನು ಎಂಬುದಾಗಿ ಸಭೆ ಚರಿತ್ರೆ ತಿಳಿಸುತ್ತದೆ. ಫಿಲಿಪ್ಪ, ಇವರು ಟರ್ಕಿ ದೇಶದಲ್ಲಿ ಸೇವೆ ಮಾಡಿದರು. ಹೀಗೆ ಇವರು ಸೇವೆ ಮಾಡುವಾಗ ಕ್ರಿಸ್ತ ಶಕ 54 ಹೆಲೋಪೋಲಿಸ್ ಎನ್ನುವ ಪಿರ್ಗಾದಲ್ಲಿ ಇವರನ್ನು ಹಿಡಿದು ಇವರನ್ನು ಕೊರಡೆಗಳಿಂದ ಒಡೆಸಿ ಸಿಲುಬೆಗೆ ಹಾಕಲಾಯಿತು. ಆದರೆ ಫಿಲಿಪ್ಪನನ್ನು ಸಿಲುಬೆಯಿಂದ ಕೆಳಗೆ ಇಳಿಸಿದವರು ಯಾರೆಂದರೆ ಬರ್ತಲೋಮಿಯೋ. ಆದರೆ ಬರ್ತಲೋಮಿಯೋ ಅನೇಕ ಕಡೆಗಳಲ್ಲಿ ಕ್ರಿಸ್ತನ ಸೇವೆ ಮಾಡಿ ಭಾರತಕ್ಕೆ ಬಂದಾಗ ಅವನನ್ನು ಹಿಡಿದು ಚಿತ್ರಹಿಂಸೆ ನೀಡಿ ಒಡೆದು ಸಾಯಿಸಿದರು. ಮತ್ತಾಯ ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ 4 ಸುವಾರ್ತೆ ಪುಸ್ತಕಗಳಲ್ಲಿ ಮೊದಲನೇ ಪುಸ್ತಕ ಬರೆದವರು ಈ ಮತ್ತಾಯ. ಇವರು ಪಾರ್ಥ ಮತ್ತು ಇಥೋಪಿಯಗಳಲ್ಲಿ ಸೇವೆ ಮಾಡಿ ಅನೇಕ ಸಭೆಗಳನ್ನು ಸ್ಥಾಪಿಸಿದರು. ಆದರೆ ಇವರನ್ನು ಪಾರ್ಥದ ನಾದಾಬಾಯ್ ಎನ್ನುವ ಸ್ಥಳದಲ್ಲಿ ಕ್ರಿಸ್ತ ಶಕ 60 ಈಟಿಯಿಂದ ತಿವಿದು ಕೊಲೆ ಮಾಡಿದರು. ಮಾರ್ಕ, ಇವರು ಸಹ 4 ಸುವಾರ್ತೆ ಪುಸ್ತಕಗಳಲ್ಲಿ 1 ಸುವಾರ್ತೆ ಪುಸ್ತಕವನ್ನು ಬರೆದಿದ್ದಾರೆ. ಇವರು ಪೌಲನ ಸೇವೆಯಲ್ಲಿ ತುಂಬ ಉತ್ತೇಜಕರಾಗಿದ್ದು ಇವರನ್ನು ಐಗುಪ್ತದ ಅಲೆಕ್ಸಾಂಡ್ರಿಯಾದಲ್ಲಿ ಸೆರೆಹಿಡಿದರು. ಅಲೆಕ್ಸಾಂಡ್ರಿಯಾ ಬೀದಿಗಳಲ್ಲಿ ಇವರನ್ನು ಎಳೆದಾಡಿಕೊಂಡು ಹೋಗುವಾಗ ಇವರ ದೇಹ ತುಂಡು ತುಂಡಾಗಿ ಇವರು ಮರಣ ಹೊಂದಿದರು. ಅಲ್ಪಾಯನಾದ ಯಾಕೋಬ, ಇವರು ಯೆರುಸಲೇಮ್ ಸಭೆಯ ನಾಯಕರಾಗಿದ್ದು ಯಾಕೋಬ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಇವರಿಗೆ 94 ವಯಸ್ಸಾದಾಗ ಯೂದರು ಇವರನ್ನು ಕಲ್ಲೆಸೆದು ದೊನ್ನೆಯಿಂದ ಹೊಡೆದು ಇವರ ತಲೆ ಮೆದುಳನ್ನು ಹೊರಗೆ ತೆಗೆದು ಸಾಯಿಸಿದರು. ಯೂದಾಸ್ ಇಸ್ಕರಿಯಾತಿನ್ಗೆ ಬದಲಾಗಿ ಆಯ್ಕೆಯಾದ ಮತ್ತೀಯ, ಇವನನ್ನು ಸಹ ಯೆರುಸಲೇಮಿನಲ್ಲಿ ಕಲ್ಲೆಸೆದು ನಂತರ ಶಿರಶ್ಛೇದನ ಮಾಡಿದರು. ಆಂದ್ರೇಯ, ಇವರು ಗ್ರೀಕ್ ದೇಶದಲ್ಲಿ ಸೇವೆ ಮಾಡಿ ಎಡ್ಸಾ ಎನ್ನುವ ಸ್ಥಳದಲ್ಲಿ ಇವರನ್ನು ಕೈ ಕಾಲುಗಳಿಗೆ ಹಗ್ಗ ಕಟ್ಟಿ ಸಿಲುಬೆಗೆ ಹಾಕಿದರು. 3 ದಿನಗಳ ಕಾಲ ಸಿಲುಬೆಯಲ್ಲೇ ಇದ್ದಾಗಲೂ ಕ್ರಿಸ್ತನ ಬಗ್ಗೆ ತಿಳಿಸಿದರು. ನಂತರ ಸಿಲುಬೆಯಲ್ಲೇ ಇವರು ಮರಣ ಹೊಂದಿದರು. ಪೇತ್ರನು ಯೂದರಿಗೂ ಅನ್ಯರಿಗೂ ಸುವಾರ್ತೆಯನ್ನು ಸಾರಿದನು. ಇವನನ್ನು ರೋಮನ್ ಅಧಿಕಾರಿಗಳು ಸೆರೆಹಿಡಿದರು. ರೋಮನ್ ಚಕ್ರವರ್ತಿಯಾದ ನೀರೋ ಇವನನ್ನು ಸಿಲುಬೆಗೆ ಹಾಕಲು ಒಪ್ಪಿಸಿಕೊಟ್ಟನು. ಆದರೆ ಪೇತ್ರನು, ನನ್ನ ಗುರುವಿಗಿಂತ ನಾನು ಶ್ರೇಷ್ಠನಲ್ಲ, ಆದ್ದರಿಂದ ನನ್ನನ್ನು ತಲೆ ಕೆಳಗಾಗಿ ಸಿಲುಬೆಗೆ ಹಾಕಿರಿ ಎಂದು ಬೇಡಿಕೊಂಡನು. ತದ್ದಾಯನೆಂಬ ಯೂದ ಅಥವಾ ಯಾಕೋಬನ ಸಹೋದರ ಯೂದ, ಇವನನ್ನು ಸಹ ಕ್ರಿಸ್ತ ಶಕ 72 ಎಡ್ಸದಲ್ಲಿ ಕ್ರೂಜಿಗೆ ಹಾಕಿದರು. ಸಿಮಿಯೋನೆನೆಂಬ ಜಿಲಾಟ್ ಅಥವಾ ಕಾನನ್ಯದ ಸಿಮಿಯೋನ, ಇವನನ್ನು ಕ್ರಿಸ್ತ ಶಕ 74 ಬ್ರಿಟನ್ನಲ್ಲಿ ಕ್ರೂಜಿಗೆ ಹಾಕಿದರು. ತೋಮಾ, ನಮ್ಮ ಭಾರತಕ್ಕೆ ಬಂದು ಸೇವೆ ಮಾಡಿದನು, ಆದರೆ ಅವನನ್ನು ಈಟಿಯಿಂದ ತಿವಿದು ಕೊಲೆ ಮಾಡಿದರು. ಲೂಕ ಒಬ್ಬ ವೈದ್ಯನಾಗಿದ್ದು ಲೂಕನು ಬರೆದ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯಗಳನ್ನು ಬರೆದಿದ್ದಾರೆ. ಇವರನ್ನು ಗ್ರೀಕ್ ದೇಶದಲ್ಲಿ ಒಲಿವ ಮರ ಅಥವಾ ಎಣ್ಣೆ ಮರಕ್ಕೆ ತೂಗು ಹಾಕಿ ಸಾಯಿಸಿದರು. ತಿಮೋತಿ, ಕ್ರಿಸ್ತ ಶಕ 97 ಎಫೀಸದಲ್ಲಿ ಸೇವೆ ಮಾಡುವಾಗ ಇವನನ್ನು ವಿಕೃತ ರೂಪಗೊಳಿಸಿ ಸಾಯಿಸಿದರು. ಹೀಗೆ ಇನ್ನೂ ಅನೇಕರು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದ್ದಾರೆ. ಇದನ್ನು ನಾವು ಇಬ್ರಿಯ ಪುಸ್ತಕ 11:36 ನೋಡಬಹುದು.
ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಇನ್ನು ಬೇಡಿಯ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಇನ್ನು ಕೆಲವರನ್ನ ಕಲ್ಲೆಸೆದು ಕೊಂದರು, ಕೆಲವರನ್ನ ಗರಗಸದಿಂದ ಕೊಯ್ದು ಕೊಂದರು, ಕೆಲವರನ್ನ ಪರಿಶೋಧಿಸಿದರು, ಕೆಲವರನ್ನ ಕತ್ತಿಯಿಂದ ಕೊಂದರು, ಕೆಲವರನ್ನ ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸಿದರು. ಕುರಿ ಮೇಕೆ ಚರ್ಮವನ್ನು ಹುಟ್ಟುಕೊಂಡವರಾಗಿ ಅಲೆದಾಡಿದರು. ಹೀಗೆ ದೇವರ ಶಿಷ್ಯರಾದ ಅಪೊಸ್ತಲರಿಗೆ ಅನೇಕ ಕಷ್ಟಗಳು, ಉಪದ್ರವಗಳು ಬಂದಾಗಲೂ ಅವರು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದರು. ನಾವು ಜೀವಿಸುವ ಈ ಕೊನೆಯ ಕಾಲದಲ್ಲಿ ನಮಗೆ ಇಂತಹ ಕಷ್ಟಗಳು, ಉಪದ್ರವಗಳು ಬರುವಾಗ ನಾವು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಗಳಾಗಿ ಮರಣ ಹೊಂದಲು ಸಿದ್ಧರಾಗಿದ್ದೇವಾ? ಯೋಚಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.